ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ಎಂಬತ್ಮೂರು ಸಂಖ್ಯೆ ನೂರ ಅರವತ್ತೊಂದು ಯಾಕೆಂದರೆ ಸಮಸ್ತವು ನಿಮ್ಮದು ನೀವಂತೂ ಕ್ರಿಸ್ತನವರು ಕ್ರಿಸ್ತನು ದೇವರವನು ಒಂದು ಕೋರಿ ಮೂರನೇ ಅಧ್ಯಾಯ ಇಪ್ಪತ್ತೊಂದರಿಂದ ಇಪ್ಪತ್ತ್ ಮೂರನೇ ವಚನಗಳು ಲೋಕದಲ್ಲಿ ಈಗ ಇರುವ ಇತರ ಎಲ್ಲರಿಗಿಂತ ಇವರಿಗೆ ಅಧಿಕವಾದ ಆನಂದವಿದೆ ಇತರರು ಇನ್ನೂ ಗ್ರಹಿಸಿಕೊಳ್ಳುತ್ತಿರುವಾಗಲೇ ಇವರು ಆನಂದಿಸುತ್ತಿದ್ದಾರೆ ಅಪೋಸ್ತಲನ್ನು ಪ್ರಕಟಿಸುವಂತೆ ದೇವರು ನಮ್ಮ ಅನುಭೋಗಕ್ಕೋಸ್ಕರ ನಮಗೆ ಎಲ್ಲವನ್ನೂ ಹೇರಳವಾಗಿ ದಯಪಾಲಿಸಿದ್ದಾರೆ ಒಂದು ತಿಮೋತಿಯ ಆರನೇ ಅಧ್ಯಾಯ ಹದಿನೇಳನೇ ವಚನ ಗ್ರಹಿಸಿಕೊಳ್ಳುವ ಆತ್ಮದಿಂದ ಮುಕ್ತರಾಗಿ ನಾವು ಬೀದಿಗಳಲ್ಲಿ ನಡೆದು ಹೋಗುವಾಗ ವ್ಯಾಪಾರ ಮಳಿಗೆಗಳ ಕಿಟಕಿಗಳಲ್ಲಿ ಗಮನಿಸಿರುವ ಭವ್ಯವಾದ ಪ್ರದರ್ಶನಗಳಲ್ಲಿ ಯಾವುದೇ ಬಯಕೆ ಇಲ್ಲದೆ ನಮ್ಮಲ್ಲೂ ಕಲೆಯ ಕೌಶಲ್ಯವಿದ್ದರೂ ಆ ಸೌಂದರ್ಯವು ನಮ್ಮ ವಿಶೇಷವಾದ ಹತೋಟಿಯಲ್ಲಿರುವುದಕ್ಕೆ ಆಶಿಸದೆ ನಾವು ಮುಂದೆ ಸಾಗಬಹುದು ನಮ್ಮ ಎಲ್ಲ ತಲಂತುಗಳನ್ನು ಕರ್ತನಿಗೆ ಮತ್ತು ಆತನ ಸೇವೆಗೆ ಪ್ರತಿಷ್ಠೆ ಪಡಿಸುವುದರಿಂದ ನಮಗೆ ಲೋಕದ ತಂತ್ರವೆನಿಸಿಕೊಳ್ಳುವ ಕಲೆಯ ಕ್ರಿಯೆಗಳ ಬಗ್ಗೆ ಚಿಂತಿ ಚಿಂತಿಸುವುದಕ್ಕಿಂತ ಮಿಗಿಲಾದ ಸಂಗತಿಗಳಿರುವುದರಿಂದ ಅಂಥವುಗಳ ಮೇಲೆ ನಮ್ಮ ಕಣ್ಣುಗಳು ಸಂಭ್ರಮಿಸಿ ಅವುಗಳ ಮೇಲೆ ಯಾವುದೇ ಆಸಕ್ತಿ ಇಲ್ಲದೆ ಇರಬಹುದಾಗಿದೆ ಆಮೇಲೆ